ನಾನು ನಿನ್ನೆನೂ ಕೂಡ ಎಚ್ ಕೆ ಪಾಟೀಲ್ರು, ಮಹದೇವಪ್ಪನವರು, ಪರಮೇಶ್ವರವರು ನಿನ್ನೆನೂ ಕೂಡ ಭಾಳ ಒಳ್ಳೆ ಮಸೂದೆಗಳು ಮಂಡನೆಯಾಗಿ ಪಾಸಾಗಿದ್ದು ಕೂಡ ಅದು ನಮ್ಮ ಬದುಕನ್ನು ಹಸನು ಮಾಡ್ತಕ್ಕಂಥ, ಸಮಾಜದಲ್ಲಿ ತಲೆ ಎತ್ತಿ ತಿರುಗತಕ್ಕಂಥ, ನಮಗೆ ಆರ್ಥಿಕ ಬಲ ಕೊಡ್ತಕ್ಕಂಥ ಮಸೂದೆಗಳು ಈ ಮನೆಯಲ್ಲಿ ಎಲ್ಲರ ವಿಶ್ವಾಸದಿಂದ ಪಾಸಾಗ್ತಾ ಇದ್ದಲ್ಲಿ ಇದು ಭಾಳ ಸಂತೋಷ. ಸರ್ಕಾರ ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ಸ್ವಾಗತ ಮಾಡಬೇಕಾಗುತ್ತೆ. ಈಗ ನಮ್ಮ ಹೆಣ್ಮಗಳು ಮಾಲಾಶ್ರೀ ಯಾವ ವಿಶ್ವನಾಥ್ ಜಿ, ಮಾಲಾಶ್ರೀ ಅವರು ಹೇಮಮಾಲಿನಿ ಅವರು ಹೇಗೆ ಒಂದು ಭಾರತೀಯ ಚಿತ್ರರಂಗದಲ್ಲಿ ಕನಸಿನ ಕನ್ಯೆ, ಅದೇ ತರ ಕರ್ನಾಟಕ ಒಂದು ಕನ್ನಡ ಚಿತ್ರರಂಗದಲ್ಲಿ ಕನಸಿನ ಕನ್ಯೆಯಾಗಿ ಯುವಕರ ಕಣ್ಮನವನ್ನ ಸೂರೆಗೊಂಡಿದ್ದವರು. ಹಾಗಾಗಿ ಅವ್ರಿಗೆ ಆ ನೆನಪುಗಳು ಇನ್ನೂ ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರು ಎಂತ ಮಹಾನ್ ಕಲಾವಿದೆ ಅಂತ ಹೇಳಿ ನೆನಪಾಗುತ್ತೆ. ಮಾಲಾಶ್ರೀ ಅವರ ಒಂದು ಅಭಿನಯಕ್ಕೆ ಒಂದು ಶಭಾಷ್ಕರಿ ಕೊಡೋಣ. ಅಲ್ಲಮ್ಮ, ಈ ವಯಸ್ಸಿನ ಸಭಾಪತಿಗಳೇ, ಕಲಾಭಿರುಚಿಗೆ ವಯಸ್ಸಿಲ್ಲ ಮಾನ್ಯ ಸಭಾಪತಿಗಳೇ, ಕಲಾಭಿರುಚಿಗೆ ವಯಸ್ಸಿಲ್ಲ. ಕಲಾಭಿರುಚಿ ಒಂಥರ ಹುಣಸೆ ಹಣ್ಣು ಇದ್ದಾಗ ಹುಣಸೆ ಹಣ್ಣು ಗೊತ್ತಾ? ಹುಣಸೆ ಹಣ್ಣು ಅಂದ್ರೆ ನಿಮ್ಗೆ, ನಾವು ಸ್ಟೂಡೆಂಟ್ಸ್ ಇದ್ದಾಗ ಈ ಅಮ್ಮ ಬಂದಿದ್ದ ಮೇಲೆ ನಾವೆಲ್ಲ ಅಡ್ವೊಕೇಟ್ಸ್ ಆಗಿದ್ದು, ನಾವೆಲ್ಲ ಫ್ಯಾನ್ ಮಾಲಾಶ್ರೀಗೆ. ಹಾಗಾಗಿ ಒಂದೊಂದ್ಸರಿ ಉಮಾಶ್ರೀ ಅವ್ರನ್ನ ನಾನು ಮಾಲಾಶ್ರೀ ಅಂತ ನೆನ್ಕೊಂಡ್ಬಿಡಿ. ಇದಾಗುತ್ತೆ ಇದು ಒಂದು ಉಮಾಶ್ರೀ ಅವರಿಗೆ ಮನೆ ಸಭಾಪತಿಗಳ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ, ತಮಿಳು ಚಿತ್ರರಂಗದಲ್ಲಿ ಬಾಹ್ಯ ಸೌಂದರ್ಯವನ್ನ ನೋಡಿ ನಾಯಕ ನಾಯಕಿ ಪಾತ್ರ ಕೊಡಲ್ಲ. ಉಮಾಶ್ರೀಯವರ ಒಂದು ಪ್ರತಿಭೆಗೆ ಮೆಚ್ಚಿದ್ದಿದ್ರೆ ಅವರಿಗೆ ನಾಯಕಿಯಾಗುವ ಎಲ್ಲ ಗುಣಗಳು ಇತ್ತು, ಅವಕಾಶಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.